ಇವತ್ತು ನಿರ್ಣಾಯಕ ದಿನ. ಸ್ಪೀಕರ್ ಅಂದ್ರೆ ನಿನ್ನೆ ಅಪ್ಪನ್ ಹುಡ್ಕೊಂಡು ಎಲ್ರು ಬಂದಿದ್ರು ಮೇಡಮ್, ಇದೇ ಆಗಿತ್ತು. ಎಲ್ರು ಇವರೆಲ್ಲ ಏನೇನ್ ಮಾಡಿದ್ರು ಅಂತ ನೋಡಿದ್ರು. ಏನು ಎಲ್ಲ ಸಿಎಂ ಬಂದಿದ್ರು, ಅವರಿರೋ ಜನಕ್ಕೆ ಓಕೆ. ಏನು ನೀವು ತಂದೆಯವ್ರನ್ನ ಕೇಳಬೇಕು, ಮಾತಾಡ್ತಾರೆ ಮೇಡಮ್. ಅವ್ರು ಮಾತಾಡಿದ್ರು, ಅವ್ರು ಕರೆದ್ರೆ ನಾನೇ ಹೋಗ್ತಿದ್ದೀನಿ ಅಂತಂದ್ರು. ನಿಮಗೆ ನಿಮಗೂ ಬೇಸರ ಆಗಿತ್ತಲ್ಲ ಸರ್ಕಾರದ ನಡೆಯಿಂದಾಗಿ. ಹೌದು, ಎಲ್ರ ಮೇಲೂ ಬೇಸರ ಆಗಿತ್ತು. ಒಂದು ವರ್ಷದಿಂದ 13 ತಿಂಗಳಿಂದ ಬೇಸರ ಆಗಿತ್ತು. ಏನಿಲ್ಲ, ಐ ಮೀನ್ ಏನನ್ನಿಸ್ತು, ಆಬ್ವಿಯಸ್ಲಿ ಐ ಮೀನ್ ಈ ಥರ ಜನರಿಗೂ ಬೇಸರ ಆಗಿದೆ. ಎಲ್ರಿಗಿನ ಹೆಚ್ಚಾಗಿ ನಮಗೆ ಬೇಸರ ಆಗಿದೆ. ತಂದೆಯವ್ರಿಗೆ ಇಷ್ಟು ಬೇಸರ ಆಗಿದೆ, ಆ ಕಾರಣಕ್ಕೋಸ್ಕರ ತಾನೇ ಅವರು ರಾಜೀನಾಮೆ ಕೊಟ್ಟಿದ್ದೆ. ಸೊ ಅದು ಬೇರೇನಾದ್ರೂ ಇದ್ರೆ ನಾನು ತಂದೆಯವ್ರನ್ನ ಕೇಳಿ ನಾನು ಮಾತಾಡಕ್ಕೆ ಹೋಗಿ. ಡೈಲಿ ರಿಸೈನ್ ಮಾಡ್ತೀನಂತೆ. ಇನ್ಫ್ಯಾಕ್ಟ್ ನಾನು ಯಾವ ಮಾಧ್ಯಮದವ್ರು ಹೆಸರು ಹೇಳೋದು ಬೇಡ, ಒಂದು ವ್ಯಾನ್ ಫಾಲೋ ಮಾಡ್ತಾ ಇತ್ತು. ಮದ್ವೆಗೆ ಹೋದೆ, ಅಲ್ಲೂ ನನ್ನ ಕಾರ್ ಹಿಂದೆ ಇದ್ರು. ಯಾಕೆ ಸರ್ ಏನಾಯಿತು ಅಂದರೆ, ಇಲ್ಲ ಮೇಡಮ್ ನೀವು ರಿಸೈನ್ ಮಾಡೇ ಮಾಡ್ತೀರಾ, ನಾವೇ ಬ್ರೇಕಿಂಗ್ ನ್ಯೂಸ್ ಕೊಡಬೇಕು ಅಂತ. ನಾನೇನು ಹೇಳಿ, ಏನಾದರೂ ಒಂದು ಒಳ್ಳೆ ಸುದ್ದಿ ಮಾಡಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ಕವರ್ ಮಾಡಿ ನೆಕ್ಸ್ಟ್ ಟೈಮ್ ಮಾಡೇ ಮಾಡ್ತೀರಾ? ಇಲ್ಲ ಇಲ್ಲ ಮೇಡಮ್, ಹೋದ ತಿಂಗಳು ನಮಗೊಂದು ಅವಾರ್ಡ್ ಸಿಕ್ತು, ಕ್ಲೈಮೇಟ್ ಚೇಂಜ್ ಅವಾರ್ಡ್. 17 ವರ್ಷದಿಂದ ಐ ಬಿನ್ ಇಂಟ್ರಾಕ್ಟಿಂಗ್ ವಿತ್ ಮೀಡಿಯಾ. ನೀವು ನೋಡಿ ಎಷ್ಟು ಪ್ರೆಸ್ ರಿಲೀಸ್ಗಳು ನಾನು ಕಳಿಸಿದ್ದೀನಿ. ಹಾಂ, ನಾಟ್ ಜಸ್ಟ್ ದಟ್, ಅದು ಈಗ ಒಂದು ವರ್ಷದಿಂದ ನಾನೀಗ ಜನಪ್ರತಿನಿಧಿ ಆದಮೇಲೆ ಒಬ್ಬ ಆಕ್ಟಿವಿಸ್ಟ್ ಆಗಿ ನಾವು ಇನ್ನೊಂದು ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಕಳಿಸ್ತೀವಿ, ದಯವಿಟ್ಟು ಬಂದು ಕವರ್ ಮಾಡಿ ಅಂತ. 99% ಕವರ್ ಮಾಡೋಲ್ಲ, ಮುಂದೆ ಆದರೂ ದಯವಿಟ್ಟು ಕವರ್ ಮಾಡಿ. ನೀವು ಕವರ್ ಮಾಡಬೇಡಿ ಅದೇ, ನೀವು ಟಿ ಆರ್ ಪಿ ಮೇಲೆ ಹೋಗ್ತೀರಾ ಅಂತ ಹೇಳ್ತಿದ್ದೀರಾ. ನಾವೇನ್ ಮಾಡ್ತೀವೋ, ಡೈಲಿ ಬಂದು ಮೊನ್ನೆ ಆರೋ ಪ್ಲಾಂಟ್ ಉದ್ಘಾಟನೆ ಆಯ್ತು, ಪಾರ್ಕ್ ಉದ್ಘಾಟನೆ ಆಯ್ತು, ಕಸಿದ ವಿಂಗಡಣೆ ಬಗ್ಗೆ ಇದಿತ್ತು, ಅನೇಕ ಕಾರ್ಯಕ್ರಮಗಳು ಪ್ರತಿಯೊಬ್ಬರು ನಾವು ಮಾಡ್ತಾ ಇರ್ತೀವಿ. ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ಇರ್ಬೋದು, ಅಭಿವೃದ್ಧಿ ಕೆಲಸ ಇರ್ಬೋದು, ನಮ್ಮ ಇನ್ಫ್ಯಾಕ್ಟ್ ನಮ್ಮ ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಮತ್ತೆ ನಮ್ಮ ರಾಜ್ಯದಲ್ಲಿ ಅಷ್ಟೇ, ಇಡೀ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಬಹಳ ಇದೆ, ತುಂಬ ಜಾಸ್ತಿ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ನೀವು ಆದಷ್ಟು ಚರ್ಚೆ ಮಾಡಬೇಕು, ಕವರ್ ಮಾಡಬೇಕು. ಕೈ ಮುಗಿದು ಕೇಳ್ಕೊತೀನಿ ಆ ಥರ ವಿಷಯ, ದಯವಿಟ್ಟು ಕವರ್ ಮಾಡಿ. ಬರೀ ಮಾಧ್ಯಮದವ್ರ ಮೇಲೆ ಜವಾಬ್ದಾರಿ ಹೆಚ್ಚಿದೆ, ಬಹಳ ಹೆಚ್ಚಿದೆ.